ಗಾರರ ಬಗ್ಗೆ ಅವರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ದರೆ ಮೀನುಗಾರರ ಅಭಿವೃದ್ಧಿಗೋಸ್ಕರ ಮತ್ತು ಬಂದರಿನ ಅಭಿವೃದ್ಧಿಗೋಸ್ಕರ 2,500 ಕೋಟಿಯ ನಾವು ಸ್ಮಾರ್ಟ್ ಸಿಟಿ ತಂದ ಯೋಜನೆಯಲ್ಲಿ ಒಂದು ನಾಯ ಪೈಸೆಯನ್ನು ಮೀನುಗಾರಿಕೆ ಖರ್ಚು ಮಾಡಿಲ್ಲ, ಬಂದರಿನ ಅಭಿವೃದ್ಧಿ ಆಗಿಲ್ಲ, ಮೀನುಗಾರರ ಬಂದರ ಅಭಿವೃದ್ಧಿ ಆಗಿಲ್ಲ, 3ನೇ ಹಂತದ ಮೀನುಗಾರರ ಬಂದರಿನ ಕೆಲಸ ಎಲ್ಲಿ ನಾವು ಬಿಟ್ಟಿದ್ದೇವೆ ಅಲ್ಲಿಯೇ ನಿಂತಿದೆ, ಅದನ್ನೆಲ್ಲ ಯಾಕೆ ಮಾಡಲಿಕ್ಕೆ ಆಗೋಲ್ಲ? ಮೀನುಗಾರರ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಆ ಕೆಲಸವನ್ನು ಮಾಡಬೇಕಾಗಿತ್ತ. ಅಂದರೆ ಖಾಲಿ ಬಣ್ಣದ ಮಾತುಗಳನ್ನು ಮಾತಾಡೋದ್ರಲ್ಲಿ ಮಾತ್ರ ಶಾಸಕರು ನಿರತರು. ಆಯಿತು, ಬಡವರ ಮನೆಗಳ ಬಗ್ಗೆ ಕಾಳಜಿ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ, 5 ವರ್ಷದ ಅವಧಿಯಲ್ಲಿ ಎಷ್ಟು ಮಂದಿ ಶಾಸಕರು ನೀವು ಬಡವರಿಗೆ ಮನೆಗಳನ್ನು ಕೊಟ್ಟರಿ, ಎಷ್ಟು ಮಂದಿಗೆ ನೀವು ಹಕ್ಕುಪತ್ರಗಳನ್ನು ಕೊಟ್ಟಿರಿ ನೋಡೋಣ. ನಾವು ಕೊಟ್ಟದ್ದು ಬಿಟ್ಟ ನಂತರ 5 ವರ್ಷದಲ್ಲಿ ಇವರು ಮನೆಗಳನ್ನು ಕೊಡಲಿಲ್ಲ. ಇಡೀ BJP ಅವರು ಯೋಜನೆ ಮನೆಯ ಯೋಜನೆಯನ್ನು ಅನುಷ್ಠಾನ ಮಾಡಿಲ್ಲ, ಈ ಶಾಸಕರು ಮಾಡಿಲ್ಲ, ಹಕ್ಕು ಬಡವರಿಗೆ ಮನೆಗಳನ್ನು ಕೊಡಲಿಲ್ಲ. ನಾವು 1,000 ಮನೆಗಳನ್ನು ಅಲ್ಲಿ ಶಕ್ತಿನಗರದಲ್ಲಿ ಮಾಡುವುದಕ್ಕೆ ಈ ಶಾಸಕರು ಅದಕ್ಕೆ ಕಲ್ಲಾಕಿಸಿದರು ಪರಿಸರ ಅಂತ ಹೇಳಿಬಿಟ್ಟು. ಮತ್ತು ಈಗ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀನಿ ಅಂತ ಚುನಾವಣೆ ಅವಸ್ಥೆಯಲ್ಲಿ ಹೋಗಿ ನಾನು ಶಂಕುಸ್ಥಾಪನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅಂದರೆ ಎಲ್ಲವನ್ನು ನಾವು ಚುನಾವಣಾ ದೃಷ್ಟಿಯಲ್ಲಿ ನೋಡಬಾರ್ದು. ಯಾವುದೇ ಕೆಲಸವನ್ನು ಮಾಡೋದಾದರೆ ಅದು ನಿರಂತರ 5 ವರ್ಷದವರೆಗೆ ಮಲಗಿ ಕೊನೆಯ ವರ್ಷದಲ್ಲಿ ಚುನಾವಣೆ ಬಂದಾಗ ಜನರಿಗೆ ಸುಳ್ಳು ಆಶ್ವಾಸನೆ ಯಾರೂ ಕೊಡುವುದು ಜನಪ್ರತಿನಿಧಿಗಳದ್ದು ಒಳ್ಳೆ ಶೋಭೆ ತರುವುದಿಲ್ಲ, ಶುದ್ಧ ತಪ್ಪದು.